ಪ್ರೀತಿಯ ಸ್ನೇಹಿತರೆಲ್ಲರಿಗೂ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ ಕರ್ನಾಟಕ ಕೃಷಿ ಮಾರ್ಕೆಟ್ ಸಂಬಂಧಿಸಿದ ವಿವಿಧ ಮಾರ್ಕೆಟ್ಗಳಲ್ಲಿ ನಡೆದ ಈರುಳ್ಳಿ ಬೆಲೆಗಳ ವಿವರಗಳನ್ನು ನಾವು ಸಂಪೂರ್ಣವಾಗಿ ನೋಡ್ತಾ ಇದ್ದೀವಿ. ದಿನಾಂಕ ಬಂದು 29 ಫೆಬ್ರವರಿ 2024. ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಜೈ ಜವಾನ್ ಜೈ ಕಿಸಾನ್. ಮೊದಲಾಗಿ ನಾವು ಗೌರಿಬಿದನೂರು ಮಾರ್ಕೆಟಲ್ಲಿ ನೋಡ್ತಾ ಇದ್ದೀವಿ. ಈರುಳ್ಳಿ ಕಡಿಮೆ ಬೆಲೆ ಬಂದು 1200 ರೂಪಾಯಿ ರೇಟ್ ಎಂಬುದು ಇದೆ. ಹೆಚ್ಚಿನ ಬೆಲೆ 2000, ಮಧ್ಯಸ್ಥ ಬೆಲೆ 1500. ಚಿಂತಾಮಣಿ ಮಾರ್ಕೆಟಲ್ಲಿ ಸ್ಥಳೀಯ ಈರುಳ್ಳಿ ಕಡಿಮೆ ಬೆಲೆ 1800, ಹೆಚ್ಚಿನ ಬೆಲೆ 2500, ಮಧ್ಯಸ್ಥ ಬೆಲೆ 2000. ಚಿಕ್ಕಮಗಳೂರು ಮಾರ್ಕೆಟಲ್ಲಿ ಇತರೆ ಈರುಳ್ಳಿ ಬೆಲೆ ಕಡಿಮೆ ಬೆಲೆ ಬಂದು 2500, ಇದು ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥ ಬೆಲೆ ಸಹ 2500 ರೇಟ್ ಎಂಬುದು ಹೋಗಿದೆ ಚಿಕ್ಕಮಗಳೂರು ಮಾರ್ಕೆಟಲ್ಲಿ. ಇನ್ನು ನಾವು ಬಂಗಾರಪೇಟೆ ಮಾರ್ಕೆಟಲ್ಲಿ ಸ್ಥಳೀಯ ಈರುಳ್ಳಿಯನ್ನು ನೋಡಿದರೆ ಕಡಿಮೆ ಬೆಲೆ 1500, ಹೆಚ್ಚಿನ ಬೆಲೆ 2000, ಮಧ್ಯಸ್ಥ ಬೆಲೆ 1700. ರಾಯಚೂರು ಮಾರ್ಕೆಟಲ್ಲಿ ಈರುಳ್ಳಿ ಕಡಿಮೆ ಬೆಲೆ 400, ಹೆಚ್ಚಿನ ಬೆಲೆ 1505, ಮಧ್ಯಸ್ಥ ಬೆಲೆ 960. ಇನ್ನು ಶಿವಮೊಗ್ಗ ಮಾರ್ಕೆಟಲ್ಲಿ ನೋಡ್ತಾ ಇದ್ದೀವಿ ಈರುಳ್ಳಿ ಬೆಲೆಯನ್ನು. ಇಲ್ಲಿ ಕಡಿಮೆ ಬೆಲೆ ನೋಡಿದರೆ 2000, ಹೆಚ್ಚಿನ ಬೆಲೆ 3000 ನಡೀತಾ ಇದೆ. ಇನ್ನು ಮಧ್ಯಸ್ಥ ಬೆಲೆ ನೋಡಿದರೆ 2500 ರೂಪಾಯಿ ರೇಟ್ ಎಂಬುದು ನಡೀತಾ ಇದೆ. ಇನ್ನು ನಾವು ಹುಬ್ಬಳ್ಳಿ ಮಾರ್ಕೆಟಲ್ಲಿ ತೆಲಗಿ ಈರುಳ್ಳಿಯನ್ನು ನೋಡಿದರೆ ಕಡಿಮೆ ಬೆಲೆ 400 ರೂಪಾಯಿ, ಹೆಚ್ಚಿನ ಬೆಲೆ 1350, ಮಧ್ಯಸ್ಥ ಬೆಲೆ 680. ಇನ್ನು ಹುಬ್ಬಳ್ಳಿ ಮಾರ್ಕೆಟಲ್ಲಿ ಪೂನಾ ಈರುಳ್ಳಿಯನ್ನು ನೋಡ್ತಾ ಇದ್ದೀವಿ. ಕಡಿಮೆ ಬೆಲೆ ಬಂದು 400 ರೂಪಾಯಿ, ಹೆಚ್ಚಿನ ಬೆಲೆ 2100, ಮಧ್ಯಸ್ಥ ಬೆಲೆ 1120. ಹುಬ್ಬಳ್ಳಿ ಮಾರ್ಕೆಟಲ್ಲಿ ಸ್ಥಳೀಯ ಈರುಳ್ಳಿ ಕಡಿಮೆ ಬೆಲೆ 200, ಹೆಚ್ಚಿನ ಬೆಲೆ 1600, ಮಧ್ಯಸ್ಥ ಬೆಲೆ 730. ಇಲ್ಲಿ ಒಟ್ಟಾರಾಗಿ ನಾವು ಓವರಾಲಾಗಿ ಕರ್ನಾಟಕ ಕೃಷಿ ಮಾರುಕಟ್ಟೆ ಓವರಾಲ್ ವಿವಿಧ ಮಾರ್ಕೆಟಲ್ಲಿ ನೋಡಿದರೆ ಅತ್ಯಧಿಕವಾಗಿ 3000 ರೂಪಾಯಿ ರೇಟ್ ಎಂಬುದು ಗರಿಷ್ಠ ಬೆಲೆ ಎಂಬುದು, ಹೆಚ್ಚಿನ ಬೆಲೆ ಎಂಬುದು ಇದೆ. ಇನ್ನು ನಾವು ಮಧ್ಯಸ್ಥ ಬೆಲೆ ನೋಡಿದರೆ 2500 ರೂಪಾಯಿ ರೇಟ್ ಎಂಬುದು ನಡೀತಾ ಇದೆ ಸ್ನೇಹಿತರೆ. ಇದಿಷ್ಟು ಕರ್ನಾಟಕ ಕೃಷಿ ಮಾರುಕಟ್ಟೆ ಸಂಬಂಧಿಸಿದ ಈರುಳ್ಳಿ ಬೆಲೆಗಳು. ದಿನಾಂಕ 29 ಫೆಬ್ರವರಿ 2024. ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ಇಂತಹ ಲೇಟೆಸ್ಟ್ ಕೃಷಿ ಮಾರ್ಕೆಟ್ ವಿಡಿಯೋಸ್ಗಳಿಗಾಗಿ ಮತ್ತು ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ. ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ಅನ್ನೋದು ನ್ಯೂ ವಿಡಿಯೋಸ್ ನೋಟಿಫಿಕೇಷನ್ ಅನ್ನೋದು ಆಗುತ್ತವೆ. ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಜೈ ಜವಾನ್ ಜೈ ಕಿಸಾನ್.